ಎಷ್ಟು ಸುಂದರವಾದ ಒಂದು ಅಸೈನ್ಮೆಂಟನ್ನು ಮಕ್ಕಳು ಸಬ್ಮಿಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದೇ ಒಂದು ಸಾಕ್ಷಿ. ನಮ್ಮ ಎಲ್ಲ ವೀಡಿಯೋಸ್ಗಳಲ್ಲಿ ತಾವುಗಳು ನೋಡಿರ್ಬೋದು. ನಾನು ಪ್ರಿಪ್ರೇಷನ್ ಮಾಡಿದೆ ಬಿಟ್ಟುಬಿಟ್ಟು, ಯಾಕಂದರೆ ನನಗೆ ಅನ್ನಿಸ್ತು ಈ ನಾನು ಮಾಡುತ್ತಿರುವಂಥದ್ದು ಎಲ್ಲ, ಯಾಕಂದರೆ ಕ್ರಿಯೇಟಿವಿಟಿ ಇಲ್ಲ ನಮ್ಮ ಮಕ್ಕಳು ಮಾಡಿರುವಂಥದ್ದು ತಾವುಗಳು ನೋಡಿದರೆ ನಿಮಗೆ ಬಹಳ ಖುಷಿಯಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಇದೇ ರೀತಿಯಾಗಿ ಕ್ರಿಯೇಟಿವ್ ಪರ್ಸನ್ ಆಗಿ ಜೀವನದಲ್ಲಿ ನಿಮ್ಮಲ್ಲಿ ಇರುವಂತಹ ಕಲೆಗಳನ್ನು ಆರ್ಟನ್ನ ಹೊರಗಡೆ ಚೆಲ್ಲಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಧನ್ಯವಾದಗಳು, ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಮುಂದುವರೆಯಲಿ. ಈ ಒಂದು ವಿಡಿಯೋದಲ್ಲಿಯೂ ಕೂಡ ನಾವು ಅಸೈನ್ಮೆಂಟ್ ಹಾಗೂ ಪ್ರಾಜೆಕ್ಟ್ ವರ್ಕ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಟಾಪಿಕ್ಕು ನಿಮಗೆ ಸರಿಯಾಗಿ ಗೊತ್ತು. ಓಕೆ, ಯಾಕೆ ಯಾವ ಕಾರಣಗಳಿಂದಾಗಿ ಈ ಒಂದು ಜನ್ರೇಷನಲ್ಲಿ ಭಾಳ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಸ್ಟ್ರೋಕ್ ಆಗ್ತಾ ಇದೆ, ಡಿಸೀಸಸ್ ಬರ್ತಾ ಇದ್ದಾವೆ, ಹೆಲ್ತು ಹೌದಲ್ವಾ, ಹೈಪರ್ ಟೆನ್ಷನ್ ಆಗ್ತಾ ಇರುವಂಥದ್ದು, ಬಿ ಪಿ, ಅವು ಇವು ಏನಕ್ಕೆ ಅಂತ ಒಂದು ಅಸೈನ್ಮೆಂಟನ್ನು ಬರೀರಿ ಅಂತ ಇದೆ. ಓಕೆ, ಮೇಕ್ ಎ ಲೀಸ್ಟ್ ಆಫ್ 10 ರೀಸನ್ಸ್ ಆಲ್ಸೋ ಆ್ಯಂಡ್ 10 ಸಲ್ಯೂಷನ್ಸ್ ಅಂತ ಕೂಡ ಇದೆ. 10 ಏನಂತೀರ ಅದರ ಒಂದು ಕಾರಣಗಳನ್ನು ಕೂಡ ಬರೀಬೇಕು ಹಾಗೂ ಅದಕ್ಕೆ ಸಲ್ಯೂಷನ್ ಏನಂತೀರ ಪರಿಹಾರ ಕೂಡ ಬರೀರಿ ಅಂತ ಇದೆ. ಎನಿ ಹೋ, ಪ್ರೀತಿಯ ವಿದ್ಯಾರ್ಥಿಗಳೇ, ಅಸೈನ್ಮೆಂಟು ಅಪ್ಲೋಡ್ ಮಾಡೋ ಉದ್ದೇಶ ಇಲ್ಲಲ್ಲ, ಪ್ರಥಮ ಆಗಿರ್ಬೋದು ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಆಗಿರ್ಬೋದು, ದಯವಿಟ್ಟು ನಿಮ್ಮ ಯೂನಿಟ್ ಎಷ್ಟು ಹತ್ತಿರದಲ್ಲಿದೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿ ಇದರ ಡಿಸ್ಕ್ರಿಪ್ಷನ್ ಲಿಂಕಲ್ಲೇ ಕೊಟ್ಟಿರ್ತೇವೆ, ನಾವು ಆದಷ್ಟು ಬೇಗ ಅಪ್ಲೋಡನ್ನು ಮಾಡಿಕೊಡ್ತೇವೆ. ಈಗಾಗಲೇ ನಾನು ಸೆಕೆಂಡ್ ಇಯರ್ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿರೋದನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಕೇವಲ ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ಲು ಅದೇ ಪರ್ಮನೆಂಟ್ ಅಂತ ಅಲ್ಲ, ಅದಕ್ಕಿಂತ ಮುಂಚೆ ಕೆಲವೊಂದು ಇನ್ಫಾರ್ಮೇಷನನ್ನು ತಿಳ್ಕೋಬೇಕಾಗತ್ತೆ. ಏನು ಅಂತ ಹೇಳಿದರೆ, ಇದೇ ತಿಂಗಳ 15ನೇ ತಾರೀಕಿನ ಒಳಗಾಗಿ ಅಬ್ಜೆಕ್ಷನ್ ಫೈಲನ್ನು ಮಾಡಬಹುದು. ಯಾರಿಗಾದರೂ ಈ ಎಕ್ಸಾಮು ಸ್ವಲ್ಪ ಅಲ್ಲ ಹಾಕಬೇಕಿತ್ತು ಇಲ್ಲ ಹಾಕಬೇಕಿತ್ತು ಅಥವಾ ಕಂಟಿನ್ಯೂಸ್ ಎಕ್ಸಾಮ್ ಇದ್ದರೆ, ಇದರ ಬಗ್ಗೆ ನಾನು ಒಂದು ಆ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಮೇಲ್ ಐ ಡಿಯನ್ನು ಕೊಟ್ಟಿದ್ದೇನೆ. ಆ ಮೇಲ್ ಐ ಡಿಗೆ ತಾವುಗಳು ಓಕೆ ಏನಂತೀರ ಅದಕ್ಕೆ ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದಾಗಿದೆ, ನಿಮ್ಮ ರಿಕ್ವೆಸ್ಟನ್ನು ಸಲ್ಲಿಸಬಹುದಾಗಿದೆ, ಇಲ್ಲಿ ರೀಸನ್ಸನ್ನು ನೋಡಬಹುದು. ಎನಿ ಹೌ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್, ದೋಸ್ ಹೂ ಆರ್ ನ್ಯೂ ಆ್ಯಂಡ್ ದೋಸ್ ಹೂ ಆಲ್ರೆಡಿ ಸಬ್ಸ್ಕ್ರೈಬ್ಡ್, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಡಿಸೈನ್ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಿಮಗೆ ಇವೆಲ್ಲ ನೋಡಿದಾಗ ಸರಿಯಾಗಿ ಗೊತ್ತಾಗ್ತಾ ಇದೆ. ಅಸೈನ್ಮೆಂಟ್ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಯಾವ ಇಂಕಲ್ಲಿ ಬರೀಬೇಕು, ಯಾವ ಮಾರ್ಕರಲ್ಲಿ ಬರೀಬೇಕು ಅಥವಾ ಶೈನರೋ ಎಲ್ಲದೂ ಕೂಡ ಗೊತ್ತಾಗ್ತಾ ಇದೆ ಅಲ್ವಾ. ಎನಿ ಹೌ, ಧನ್ಯವಾದಗಳು. ಇದೇ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸೋದು ಮರೆಯಬೇಡಿ, ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯ, ಮುಂದಿನ ವಾರ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ಗೆ ಅಂತ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಸ್ವಲ್ಪ ಸಮಯ ನಮಗೂ ಕೂಡ ಬೇಕಾಗತ್ತೆ. ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್, ಓಕೆ. ಈಗ ಸಿಲೆಬಸ್ ಫಸ್ಟ್ ಸಿಗಬೇಕು ಅಪ್ಲೋಡನ್ನು ಮಾಡಲಿಕ್ಕೆ, ಸಿಲೆಬಸ್ಸಿಗೆ ವೇಟ್ ಮಾಡಬೇಡಿ. ಮಿಡ್ ಟರ್ಮ್ ಎಕ್ಸಾಮ್ಗೆ ಎಲ್ಲಿವರೆಗೂ ಸಿಲೆಬಸ್ಸನ್ನು ಕೊಟ್ಟಿದ್ರು ಅದರ ಮುಂದಿನ ಮೂರು ಪಾಠಗಳು ಅಥವಾ ನಾಲ್ಕು ಪಾಠಗಳನ್ನು ತಾವುಗಳು ನಿಮ್ಮ ಯೂನಿಟ್ ಟೆಸ್ಟ್ಗೆ ಓದಿಕೊಳ್ಳಬೇಕಾಗತ್ತೆ. ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಸರ್ ಎಲ್ಲ ಇಷ್ಟು ಫಾಸ್ಟಾಗಿ ಹೇಳ್ತಾ ಇದ್ದೀರಾ ಅಂತ, ವಿಡಿಯೋ ಆದಷ್ಟು ಚಿಕ್ಕದಾದರೆ ನಿಮಗೆ ಹೆಲ್ಪ್ ಆಗಲಿ. ನಿಮ್ಮ ಸಮಯ ಹೌದಲ್ವಾ, ಟೈಮ್ ಆ್ಯಂಡ್ ರಿವರ್ ನೆವರ್ ಸ್ಟಾಪ್ಸ್ ಅಂತ ಇದೆ. ನಿಮಗೆ ಇರುವಂತಹ ಸ್ವಲ್ಪ ಸಮಯದಲ್ಲಿ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಷ್ಟೋಕೊಂಡು ಸಮಯವನ್ನು ಕೊಡ್ತಾ ಇದ್ದೀರಾ, ಧನ್ಯವಾದಗಳು. ದಯವಿಟ್ಟು ಶೇರ್ ಮಾಡೋದನ್ನು ಮರೆಯಬೇಡಿ. ಕಮೆಂಟ್ಸು ಹಾಗೂ ನಿಮ್ಮ ಲೈಕ್ ಬಟನ್ನುಗಾಗಿ ನಾವು ವೇಟ್ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸುಮಾರು 8ರಿಂದ 10 ಪೇಜುಗಳವರೆಗೂ ನಮ್ಮ ವಿದ್ಯಾರ್ಥಿಗಳು ಬರೆದಿದ್ದಾರೆ ಅಂದರೆ ಬಹಳ ಸಂತೋಷದ ಸುದ್ದಿ. ಯಾಕೆ ಅಂತ ಹೇಳಿದರೆ, ಅದೇನಂತೀರ ಕಮಿಟ್ಮೆಂಟ್ ಅಂತ ಹೇಳ್ತೀವಲ್ವ, ಕಮಿಟ್ಮೆಂಟು ಇರಬೇಕು. ಕಾಟಾಚಾರಕ್ಕೆ ಬರೆದು ಕೊಟ್ಟು 10 ಅಂಕಗಳಿಗೆ ಅಂತ ಅಲ್ಲ, ಯೂನಿಟ್ ಟೆಸ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ 10 ಅಂಕಗಳು ನಿಮ್ಮ ಕೈಯಲ್ಲೇ ಇರುವಂಥದ್ದು, ನಿಮ್ಮ ಮಾರ್ಕ್ಸು ಅದನ್ನು ಪರ್ಸೆಂಟೇಜನ್ನು ತೆಗೆದುಕೊಳ್ಳುತ್ತಾರೆ. ಅರ್ಥ ಆಗತ್ತಲ್ವಾ? ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಕನ್ಕ್ಲೂಷನ್ ಪಾರ್ಟಿಗೆ ಬಂದುಬಿಟ್ವಿ ಈಗಲೇ ನಾವು. ಓಕೆ, ಇದ್ರ ಬಗ್ಗೆ ಅಂಥದ್ದು ಕೂಡ ಎಲ್ಲದೂ ಕೂಡ ಗೊತ್ತು ನಿಮಗೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.